ಐದು ಕೋಟಿಯ ಡೀಲ್ ಸುಳಿಯಲ್ಲಿ ಚೈತ್ರ ಅಂಡ್ ಗ್ಯಾಂಗ್ ಲಾಕ್ ಆಗಿದೆ ಸಿಸಿಬಿ ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಹಲವು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ ಚೈತ್ರ ಕೋಟಿ ಕೋಟಿ ಡೀಲ್ ಪ್ರಕರಣ ಬಾಗಲಕೋಟೆಯ ಮುಧೋಳದಲ್ಲಿ ಸಿಕ್ಕಿದೆ ಚೈತ್ರ ಕಾರು ಚೈತ್ರ ಕಾರು ಮುಧೋಳ ತಲುಪಿದ್ದು ಹೇಗೆ ಅನ್ನೋದು ಪ್ರಶ್ನೆ ಖರೀದಿಸಿದ್ದು ಉಡುಪಿಯಲ್ಲಿ ತಲುಪಿದ್ದು ಮುಧೋಳ ಚೈತ್ರಾಳಿಗೂ ಕಾರು ಸಿಕ್ಕ ಕಿರಣ್ಗೂ ಪರಿಚಯ ಬೆಳೆದಿದ್ದು ಹಾಗಾದ್ರೆ ಸಿಸಿಬಿ ವಿಚಾರಣೆಯಲ್ಲಿ ಚೈತ್ರ ಆಪ್ತ ಕಿರಣ್ ಹೇಳಿದ್ದೇನು ಪಬ್ಲಿಕ್ ಟಿವಿಯ ಜೊತೆಗೆ ಕಿರಣ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಯಾವೆಲ್ಲ ವಿಚಾರಗಳನ್ನ ಹೊರ ಹಾಕಿದ್ದಾರೆ ಅಂತೇಳಿ ನೋಡೋಣ ಚೈತ್ರ ಕೋಟಿ ಕೋಟಿ ಡೀಲ್ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡಿತಾ ಇದೆ ಮುಧೋಳದಲ್ಲಿ ಆಕೆಯ ಕಿಯಾ ಕಾರನ್ನ ಸಿ ಬಿ ಪೊಲೀಸರು ಸೀಸ್ ಮಾಡಿದ್ದಾರೆ ಕಿರಣ್ ಅನ್ನು ಕೂಡ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿದ್ದಾರೆ ಚೈತ್ರ ಕುಂದಾಪುರವರ ಅವರ ಕೋಟಿ ಕೋಟಿ ಡೀಲ್ ಪ್ರಕರಣ ಬಾಗಲಕೋಟೆಗೂ ವ್ಯಾಪಿಸಲಿಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಕಿಯಾ ಕಾರು ಆ ಕಿಯಾಕಾರನ್ನು ಮನೆ ಮುಂದೆ ಇಟ್ಕೊಂಡು ಸದ್ಯ ಸಿ ಸಿ ಬಿ ಪೊಲೀಸರ ವಿಚಾರಣೆಯನ್ನು ಎದುರಿಸಿ ಬಂದಂಥ ಸ್ವತಃ ಕಿರಣ್ ಅವರು ಪಬ್ಲಿಕ್ ಟಿ ವಿ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಸ್ವತಃ ಕಿರಣ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಕಿರಣ್ ಅವರೇ ಮೊದಲನೇದಾಗಿ ಚೈತ್ರಾ ಅವರ ಪ್ರಕರಣ ಕೋಟಿ ಕೋಟಿ ಡೀಲ್ ಪ್ರಕರಣದಲ್ಲಿ ತಾವು ವಿಚಾರಣೆಯನ್ನು ಎದುರಿಸಿದ್ರಿ ಏನೆಲ್ಲ ವಿಚಾರಣೆಯನ್ನು ಮಾಡಿದರು ಅಧಿಕಾರಿಗಳು ಅಧಿಕಾರಿಗಳು ಅವ್ರದ್ದೆಲ್ಲ ಯಾವಾಗ ತೊಗೊಂಡ್ರಿ ಏನು ತೊಗೊಂಡ್ರಿ ಅವ್ರಿಗೆ ನಿಮಗೆ ಸಂಪರ್ಕ ಏನು ಎಲ್ಲ ಥರ ಕೇಳಿದರು ಅದಕ್ಕೆ ತ ಅವ್ರು ಏನು ಕೇಳಿದಾರಲ್ಲ ರೀ ಅದಕ್ಕೆ ತಕ್ಕಂಗೆ ನಾವು ಆನ್ಸರ್ ಮಾಡಿದ್ದೀವಿ ರೀ ಮತ್ತೆ ಏನಾದರೂ ಫಂಕ್ಷನ್ಗಳ ಬಗ್ಗೆ ಇವರು ನಿಮಗೆ ಸಂಪರ್ಕ ಹೆಂಗಂತ ಎಲ್ಲ ಕೇಳಿದರು ಅದ್ರ ಬಗ್ಗೆ ಎಲ್ಲ ಕೇಳಿ ಅದ್ರೊಳಗೆ ಪ್ರತಿಯೊಂದು ನೀಟಾಗಿ ಎಲ್ಲ ಹೇಳಿದ್ದೀವಿ ನಾವು ಈ ಮುಖ್ಯವಾಗಿ ಚೈತ್ರಾ ಕುಂದಾಪುರ ಅವರು ಯಾವ ರೀತಿ ಪರಿಚಯ ಆಯಿತು ನಿಮಗೆ ಅವರಿಗೆ ನಮಗೆ ಐದು ವರ್ಷದಿಂದನೇ ಪರಿಚಯ ರೀ ಯಾಕಂದ್ರೆ ನಮ್ಮಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ನಾವು ಮತ್ತೊಮ್ಮೆ ಮೋದಿ ಅಂತೇಳಿ ಅವಾಗ ನಮಗೆ ಪರಿಚಯ ಆಗಿದ್ದು ಅವಾಗಿಂದ ಏನದರಲ್ಲ ಸಂಪರ್ಕದಲ್ಲಿದ್ದರು ಇಲ್ಲಿ ಉತ್ತರ ಕರ್ನಾಟಕದೊಳಗೆ ಅಲ್ಲಿ ಸೈಡ್ ಸೈಡೆಲ್ಲ ಬಂದ್ರೆ ಅಂದ್ರೆ ನಮ್ಮ ಕಡೆ ಹಿಂಗೆ ಬಂದು ಭೇಟಿಯಾಗಿ ಹೋಗ್ತಿದ್ರು ಇಲ್ಲಿ ನಿಯರ್ ಎಲ್ಲರ ಫಂಕ್ಷನ್ ಕದು ಕೇಳ್ತಿದ್ದಂಗೆ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೊಡ್ತಿದ್ವಿ ಎಷ್ಟೋ ಜನ ಚೈತ್ರ ಕುಂದಾಪುರವ್ರು ಎಷ್ಟೋ ಹಳ್ಳಿಗೂ ಫಂಕ್ಷನ್ ರೀ ಅದನ್ನ ಬಿಟ್ಟರೆ ಇಲ್ಲ ರೀ ನಮಗೆ ಗೊತ್ತಿ ಎಷ್ಟು ಬಾರಿ ಚೈತ್ರ ಕುಂದಾಪುರ ಇಲ್ಲಿ ಕಾರ್ಯಕ್ರಮ ಕೊಡಲಿಕ್ಕೆ ಕರೆಸಿದ್ರಿ ಎರಡು ಟೈಮ್ ಕರೆಸಿದ್ವಿ ರೀ ಮತ್ತೊಮ್ಮೆ ಒಂದು ಫಂಕ್ಷನ್ ಮಾಡಿದ್ವಿ ತಿಲಕ್ ಫೌಂಡೇಶನ್ ಉದ್ಘಾಟನೆ ಹೋಗಿ ಕರ್ಸಿದ್ರಿ ಮತ್ತೆ ಇಲ್ಲಿ ಹಳ್ಳಿ ಹಳ್ಳಿಗೆ ಬರ್ತಿದ್ರು ಅಷ್ಟೇ ಮತ್ತೆ ಮುಖ್ಯವಾಗಿ ನಿಮ್ಗೆ ಕಾರ್ ಯಾವತ್ತು ಸಿಕ್ತು ಯಾರು ಕಾರನ್ನ ಬಾ ಅಂತಂದ್ರು ಎಲ್ಲಿಂದ ತಗೊಂಡ್ ಬನ್ನಿ ಕಾರವ್ರು ತೊಗೊಂಡು ಹೋಗಂದಿದ್ದು ರವಿವಾರ ನನ್ಗೆ ಏಳು ಗಂಟೆಗದು ಏಳುವರೆಗೂ ಹಿಂಗೆ ಕಾಲ್ ಬಂದಿತ್ತು ಕಾಲ್ ಬಂದು ಹಿಂಗೆ ನೀವು ಹೋಗಿರಿ ನಾವು ಯಾಕಂದ್ರೆ ನಾವು ಲಾಸ್ಟ್ ಟೈಮ್ ಅದು ಇಲ್ಲಿ ಬಂದಾಗದು ಕಾರ್ ಡ್ರಾಪ್ ಮಾಡೋದು ಕರ್ಕೊಂಬರೋದು ಮಾಡ್ತಿದ್ವಿ ಅವ್ರು ಮೊದಲು ವೆಹಿಕಲ್ ಇದ್ದಿದ್ದಿಲ್ಲ ರೀ ಒಮ್ಮೆಮ್ಮ ತಂದ್ರು ಮತ್ತೊಬ್ರದ್ದು ಯಾರಾದ್ರೂ ಇಸ್ಕೊಂಡ್ ಬಂದಿರ್ತಿದ್ರು ಅದ್ರವಾಗ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು ಏನೋ ಹಿಂಗೆ ಇದ್ದಾರೆ ಹೆಣ್ಮಕ್ಳು ಇದ್ದಾರ ಅಂತೇಳಿ ನಾವು ಹೋಗೋದು ಒಂದು ಸ್ವಲ್ಪ ಒಂದು ಮಾನವೀಯತೆ ದೃಷ್ಟಿಯಿಂದ ಹೋಗ್ತಿದ್ವಿ ಹಾಂ ಸಂಘಟನೆ ಅಂತೇಳಿ ಹೋಗ್ತಿದ್ವಿ ಅದನ್ನ ಬಿಟ್ಟರೆ ಮತ್ತೇನು ಇಲ್ಲ ರೀ ಆಮೇಲೆ ಆ ವೆಹಿಕಲ್ ಅಲ್ಲಿ ಸಂಡೇ ನನಗೆ ಫೋನ್ ಹಚ್ಚಿ ಹಿಂಗೆ ಹೋಗಿರಿ ನಾವು ಒಂದು ಬೇರೆ ಕಡೆ ಹೋಗೋದದ ಹಿಂಗೆ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಆಗ್ಯದ ಅಂತೇನೋ ಹಿಂಗೆ ಅಂದರು ಅದಕ್ಕೆ ನಾವು ತೊಗೊಂಡೋಗಿದ್ದು ಮತ್ತೇನಿಲ್ಲ ರೀ ಯಾರು ಫೋನ್ ಆಚಿದ್ವಿ ನಿಮಗೆ ಶ್ರೀಕಾಂತ್ ಅಂತೇಳಿರಿ ಅವ್ರ ಪಿ ಎ ಸಹೋದರ ಹೊಟ್ಟೆ ಎರಡೂ ಆಗ್ಬೋದು ಪಿ ಎ ಅಂತೇಳಿ ಅಂತ ಅನ್ಕೋತ ಅನ್ಕೋತಿದ್ರು ಎಲ್ಲರು ಅವರು ನಮ್ಗೆ ಕೋಲ್ ಅವರು ಕಾಲ್ ಮಾಡಿದ್ರು ನಾನು ಕಾಲ್ ಮಾಡಿ ಏನದಲ್ಲ ಅದನ್ನ ತೊಗೊಂಡು ಹೋಗಿರಿ ಆಮೇಲೆ ನಾವು ರಿಸೀವ್ ಮಾಡ್ಕೋತೀವಿ ಅಂತ ಹೇಳಿದರು ಇದು ಹಿಂಗೆ ಹಗರಣ ಅದು ಅನ್ನೋದು ನಮ್ಗೆ ಗೊತ್ತಿಲ್ಲ ಪ್ರಕರಣ ಆಗಿದೆ ಅನ್ನೋದು ಗೊತ್ತಿದ್ದಿಲ್ಲ ಹಿಂಗಾಗಿ ಏನದಲ್ಲ ನಾವು ಅವ್ರು ಹೇಳ್ಯಾರೋ ಏನೋ ಎಮರ್ಜೆನ್ಸಿ ಇರ್ಬೋದು ಹಂಗಾಗಿ ತೊಗೊಂಡ್ಬಂದಿದ್ದೀವಿ ರೀ ನಾವು ಸರ್ ಈಗ ಮುಖ್ಯವಾಗಿ ಚೈತ್ರ ಕುಂದಾಪುರ ಅವರು ಶ್ರೀಕಾಂತ್ ಅವರು ನಿಮಗೆ ಫೋನ್ ಮಾಡಲಿಕ್ಕೆ ಇಷ್ಟು ಪರಿಚಯ ಅಂತಂದರೆ ನೀವು ಅವ್ರ ಕಾರನ್ನ ತೊಗೊಂಡು ಬರಲಿಕ್ಕೆ ಅಂದರೆ ಯಾವ ರೀತಿ ಪರಿಚಯ ಇಷ್ಟು ಗಾಢವಾಗಿ ಬೆಳೀಲಿಕ್ಕೆ ಕಾರನ್ನ ಅದೇ ಪ್ರತಿಯೊಂದು ಫಂಕ್ಷನ್ಗಳಿಗೆ ನಾವು ಇಲ್ಲಿ ಕೇಳ್ತಿದ್ರಲ್ರಿ ಇನ್ವೈಟ್ ಮಾಡ್ತಿದ್ರು ಯಾವಾಗಾದರೂ ಬಂದ್ರು ಅವರು ಲಾಡ್ಜ್ ಒಳಗದು ಇರಲಿಕ್ಕೆ ಬಯಸ್ತಿದ್ದಿಲ್ಲ ರೀ ಯಾವುದ್ರೂ ಮನೆ ಇರಲಿ ಒಂದು ಏನೇ ನಮ್ಮಲ್ಲಿ ರೊಟ್ಟಿ ಸ್ಪೆಷಲ್ ಅನ್ನೋಂಥ ಏನೇ ಖಟಕ್ ರೊಟ್ಟಿ ಇದ್ರೂ ತಿಂದು ಮಲ್ಕು ಅಂತ ಇದನ್ನಿತ್ತು ಹಂಗಾಗಿ ಏನೈತಿ ನಾವು ಅವ್ರದ್ದೇನು ಮೇಂಟೆನೆನ್ಸ್ ಭಾಳ ಇರೋಂಗಿಲ್ಲ ಎಲ್ಲ ವಿ ಐ ಪಿಗಳು ಗೊತ್ತೇ ಏನಿಲ್ಲ ಅಂತೇಳಿ ಒಮ್ಮೊಮ್ಮೆ ನಮ್ಮ ಮನೆ ಒಳಗೂ ಇದ್ದಿದ್ರು ಹೀಗಾಗಿ ಏನದಲ್ಲ ನಮ್ಮ ಮನೆ ಒಳಗೂ ಸ್ವಲ್ಪ ಸಂಪರ್ಕ ಜಾಸ್ತಿ ಇತ್ತು ಯಾವಾಗರೂ ಬಂದಾಗ ಒಂದೊಂದು ದಿವಸ ಅದು ಇದ್ದಿದ್ದಿತ್ರಿ ಹೀಗಾಗಿ ಸಂಪರ್ಕ ಈ ಚೈತ್ರಾ ಕುಂದಾಪುರ ಅವರ ಕೋಟಿ ಕೋಟಿ ಡೀಲ್ ಪ್ರಕರಣದಲ್ಲಿ ಸಾಕಷ್ಟು ಜನಕ್ಕೆ ಅವರು ದುಡ್ಡು ಕೊಟ್ಟಿದ್ದಾರೆ ಅಥವಾ ವ್ಯವಹಾರಗಳು ನಡೆದಿವೆ ಅನ್ನುವಂಥ ಮಾಹಿತಿ ಇದೆ ಅದರಲ್ಲಿ ತಮ್ಮ ಜೊತೆಗೆ ಅಂತಹದ್ದೇನಾದರೂ ವ್ಯವಹಾರ ನಡೆದಿತ್ತಾಗಿ ಸರ್ ಹಂಗೇನು ಇದ್ದರೂ ಅಧಿಕಾರಿಗಳು ಸಿ ಸಿ ಬಿ ಅಧಿಕಾರಿಗಳು ಇಷ್ಟೊತ್ತಿಗೆ ನಮ್ಮ ಇಲ್ಲಿ ಬಿಡ್ತಿದ್ದಿಲ್ಲ ರೀ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಅಂಥದ್ದು ಏನೂ ಇಲ್ಲ ಅಂತಲೇ ನಾವು ನಿಮ್ಮ ಜೊತೆ ಮಾತಾಡ್ತಿದೀವಿ ರೀ ಈಗ ಮ ವಾಹಿನಿಗಳಿಗೆ ಸಿಕ್ಕಾಪಟ್ಟೆ ಅದನ್ನು ಇದನ್ನು ಜಗ್ಗಿ ರಾಜಕೀಯ ಬಣ್ಣ ಬಡಿದು ಸುಳ್ಳು ಆಪಾದನೆ ಹೊಯ್ಯ ಹೊರಿಸಿ ಎಲ್ಲ ಹುಲ್ಲು ಸಿಟಿಸ್ತಾ ಇದಾರೆ ಮತ್ತೇನಿಲ್ರಿ ಇದ್ರಾಗ ಅಂತದೇನು ಒಂದು ರೂಪಾಯಿದ್ ನಮ್ಗೆ ಅವ್ರಿಗೆ ಸಂಬಂಧ ಇಲ್ಲ ರೀ ಇದಿಷ್ಟು ಈ ಪ್ರಕರಣದಲ್ಲಿ ವಿಚಾರಣೆಯನ್ನ ಎದುರಿಸಿ ಬಂದಂಥ ಹಿಂದೂ ಪರ ಕಾರ್ಯಕರ್ತ ಕಿರಣ್ ಗನಪಗೌಡವರ ಮಾತಾಗಿರುವಂಥದ್ದು ಕ್ಯಾಮ್ರಾಮನ್ ಆನಂದ್ ಜೊತೆ ರವಿ ಹಳ್ಳೂರು ಪಬ್ಲಿಕ್ ಟಿ ವಿ ಬಾಗಲಕೋಟೆ